ನಮಸ್ತೆ. ಮ್ಯೂಚುವಲ್ ಫಂಡ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇದೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ, ಅಂದರೆ ಹೂಡಿಕೆಯ ಮಾರ್ಗ. ಸ್ಟಾಕ್ ಮಾರ್ಕೆಟ್ಗಿಂತ ಕಡಿಮೆ ರಿಸ್ಕ್ ಇದ್ದು ಅದರಷ್ಟೇ ರಿಟರ್ನ್ ಕೊಡೋ ಆಪ್ಷನ್ ಇದ್ದರೆ ಒಳ್ಳೆಯದೇ ಅಲ್ವಾ? ಆ ಆಪ್ಷನ್ನೇ ಇದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇರಬೇಕು. ನೀವು ಇನ್ವೆಸ್ಟ್ ಮಾಡೋ ಕಂಪ್ನಿಗಳ ಬಗ್ಗೆ ಸ್ಟಡಿ ಮಾಡಬೇಕು, ಡೇ ಬೈ ಡೇ ಮಾನಿಟ್ರ್ ಮಾಡ್ತಿರ್ಬೇಕು. ನಮಗೆ ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಾಲೆಡ್ಜ್ ಇಲ್ಲ, ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ಈ ಮ್ಯೂಚುವಲ್ ಫಂಡ್ ಬೆಟರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯೂಚುವಲ್ ಫಂಡ್ ಅಂದರೆ ಏನು, ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ, ಮ್ಯೂಚುವಲ್ ಫಂಡ್ನಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಹೇಗೆ, ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಬೆಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದು ಹೇಗೆ, ಈ ಮ್ಯೂಚುವಲ್ ಫಂಡ್ನಲ್ಲಿ SIP ಮತ್ತು ಲಂಪ್ಸಮ್ ಅಂದರೆ ಏನು, ಎಷ್ಟು ಥರದ ಮ್ಯೂಚುವಲ್ ಫಂಡ್ ಇದೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನಿಮ್ಮಲ್ಲಿ ನಿಮ್ಮಿಂದ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಂದರೆ ಏನು, ಈ ಮ್ಯೂಚುವಲ್ ಫಂಡ್ ಅಂದರೆ ಪೂಲ್ ಆಫ್ ಮನಿ, ಅಂದರೆ ಇಲ್ಲಿ ಲಕ್ಷ ಸಾವಿರಾರು ಲಕ್ಷಾಂತರ ಜನ ಕೋಟ್ಯಾಂತರ ಜನರ ದುಡ್ಡನ್ನು ಕಲೆಕ್ಟ್ ಮಾಡಿ, ಯಾರು ಕಲೆಕ್ಟ್ ಮಾಡ್ತಾರೆ ಅಂದರೆ AMCಗಳು, ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಅಂತ ಇರುತ್ತೆ. ಅವರು ಈ ಜನಗಳ ಹತ್ರ ಎಲ್ಲ ದುಡ್ಡನ್ನು ಕಲೆಕ್ಟ್ ಮಾಡಿ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿರೋ ಜನಗಳ ಪರವಾಗಿ ಇವರು ಸ್ಟಾಕ್ ಮಾರ್ಕೆಟು, ಡಿಬೆಂಚರ್ಸ್, ಬಾಂಡ್ಸು, ಸೆಕ್ಯೂರಿಟೀಸ್ ಮತ್ತು ಈ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇಂಥ ಕಡೆ ಎಲ್ಲ ಇನ್ವೆಸ್ಟ್ ಮಾಡ್ತಾರೆ. ಆ ಇನ್ವೆಸ್ಟ್ ಮಾಡಿ ಬಂದಿರೋ ದುಡ್ಡನ್ನು, ಆ ಲಾಭನ್ನು ಇನ್ವೆಸ್ಟರ್ಸ್ಗೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಥರ ಏನು ಎಲ್ಲರೂ ಮ್ಯೂಚುವಲಿ ಲಕ್ಷಾಂತರ ಜನಗಳ ದುಡ್ಡನ್ನು ಕಲೆಕ್ಟ್ ಮಾಡಿ ಒಂದು ಕಡೆಯಿಂದ ಅಂದರೆ AMCಗಳ ಮುಖಾಂತರ ಡಿಸ್ಟ್ರಿಬ್ಯೂಟ್ ಅಂದರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರಲ್ಲ, ಈ ಪ್ರೋಸೆಸ್ಗೆ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಎರಡನೇದಾಗಿ ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ನಿಮಗೆ ಮೊದಲನೇ ಕ್ವಶನ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಹೇಳಿದಾಗ ಸ್ವಲ್ಪ ಹಿಂಟ್ ಸಿಕ್ಕಿರುತ್ತೆ. ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಂತ ಇರುತ್ತಲ್ಲ, ಅಂದರೆ ಈ ಫಂಡ್ ಮ್ಯಾನೇಜ್ ಮಾಡೋವಂಥ ಕಂಪ್ನಿಗಳು, ಈ ಕಂಪ್ನಿಗಳು ಸಪ್ರೇಟ್ ರಿಸರ್ಚ್ ಸ್ಟ್ರೀಮ್ ಇಟ್ಕೊಂಡಿರುತ್ತೆ. ಅಂದರೆ ನೀವು ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರು ಇನ್ವೆಸ್ಟ್ ಮಾಡೋದು ಸ್ಟಾಕ್ ಮಾರ್ಕೆಟು, ಡಿಬೆಂಚರ್, ಬಾಂಡ್ಗಳು, ಸೆಕ್ಯೂರಿಟೀಸಲ್ಲೇ. ಅಂದರೆ ನೀವು ಡೈರೆಕ್ಟ್ ಸ್ಟಾಕ್ ಅಲ್ಲದ್ರೆ ಸ್ಟಾಕ್ ಮಾರ್ಕೆಟ್ಗೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಲ್ಲಿ ಮಾಡ್ತಿರೋ ಅದೇ ಅಲ್ಲೇ ಇವ್ರು ಕೂಡ ಇನ್ವೆಸ್ಟ್ ಮಾಡೋದು. ಆದರೆ ಇನ್ವೆಸ್ಟ್ ಮಾಡೋದಕ್ಕೆ ಅವರೊಂದು ರಿಸರ್ಚ್ ಟೀಮ್ ಇಟ್ಕೊಂಡು ಪ್ರತಿಯೊಂದು ಕಂಪ್ನಿಗಳ ಬಗ್ಗೆ ಸ್ಟಡಿ ಮಾಡ್ತಾರೆ. ಅವ್ರು ಇನ್ವೆಸ್ಟ್ ಮಾಡಬೇಕು ಅಂತಾರೆ, ಕಂಪ್ನಿಗಳ ಬಗ್ಗೆ ರಿಸರ್ಚ್ ಮಾಡಿ ಆ ಕಂಪ್ನಿಗಳ ಲಾಸ್ಟ್ ಒಂದು 5 ಇಯರ್ ರಿಟರ್ನಲ್ಲಿ ಯಾವ ರೀತಿ ಬಂದಿದೆ, ಮತ್ತು ಆ ಕಂಪ್ನಿಗಳು ಏನೇನು ಬಿಸ್ನೆಸ್ ಮಾಡ್ತಾಯಿದೆ, ಅದ್ರ ಗ್ರೋತ್ ರೇಟ್ ಏನಿದೆ, ಅದನ್ನೆಲ್ಲ ರಿಸರ್ಚ್ ಮಾಡಿ ಆ ರಿಸರ್ಚ್ ಟೀಮ್ಗಳು ಸಜೆಷನ್ ಮೇರೆಗೆ ಈ AMCಗಳು ಇವ್ರ ದುಡ್ಡನ್ನು ಆ ಸ್ಟಾಕ್ ಮಾರ್ಕೆಟಲ್ಲಿ ಡಿಬೆಂಚರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಥರ ರಿಸರ್ಚ್ ಟೀಮ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದ್ರಿಂದ ಬರೋ ಲಾಭನ ನಿಮಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಮ್ಯೂಚುವಲ್ ಫಂಡು ನಿಮ್ಮ ಹತ್ರ ಕಲೆಕ್ಟ್ ಮಾಡಿರೋ ದುಡ್ಡನ್ನು ಎಲ್ಲಿ ಬೇಕೋ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ AMCಗಳು ಕೂಡ ಲಾಸು, ಮತ್ತು ನೀವು ಕೂಡ ಲಾಸ್ ಏನು ನಷ್ಟನ ಅನುಭವಿಸ್ಬೇಕಾಗುತ್ತೆ. ಈ ಮ್ಯೂಚುವಲ್ ಫಂಡ್ಗಳನ್ನ ಈ ರೀತಿಯಾಗಿ ಮ್ಯೂಚುವಲ್ ಫಂಡ್ ಏನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಮ್ಯಾನೇಜ್ ಮಾಡುತ್ತೆ. ಮೂರನೇದಾಗಿ ಮ್ಯೂಚುವಲ್ ಫಂಡ್ನಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದು. ಮ್ಯೂಚುವಲ್ ಫಂಡ್ನಲ್ಲಿ ನಾವು ಈಗ ಇನ್ವೆಸ್ಟ್ ಮಾಡಬೇಕು ಅಂದರೆ ಮೊದಲಿನಾಗಿ ಭಾಳ ರಿಸ್ಕ್ ಏನಿಲ್ಲ, ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ, ಅಂದರೆ ನಿಮ್ಮ ಫೋನಲ್ಲಿ. ಪ್ರತಿಯೊಂದು ಬ್ಯಾಂಕಿಂಗ್ ಬ್ಯಾಂಕ್ಗಳು ಏನಿದೆ ಇವಾಗ ಆಲ್ರೆಡಿ ಬೆಳೆದಿರೋಂಥ SBI ಆಗಿರ್ಬೋದು, ಆಕ್ಸಿಸ್, HDFC, ICIC ಈ ಎಲ್ಲ ಕಂಪ್ನಿಗಳು ತಮ್ಮದೇ ಆದ AMCಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ, ಅಂದರೆ ಫಂಡ್ ಮ್ಯಾನೇಜ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದೇವೆ, ಮತ್ತು ಅವು ಹಲವಾರು ಮ್ಯೂಚುವಲ್ ಫಂಡ್ನ ಇಂಟ್ರೊಡ್ಯೂಸ್ ಮಾಡಿದ್ದಾವೆ. ಅದ್ರ ಜೊತೆ ಸ್ಟಾಕ್ ಮಾರ್ಕೆಟಿಂಗ್ ಸ್ಟಾಕ್ ಬ್ರೋಕ್ರಿಂಗ್ ಕಂಪ್ನಿಗಳೇನಿವೆ, ಈ ಅಪ್ಸ್ಟಾಕು, ಜೆರೋದ, ಮತ್ತು 5paisa.com, Edelweiss.com ಹೀಗೆ ಹಲವಾರು ಕಂಪ್ನಿಗಳು ಈ ಮ್ಯೂಚುವಲ್ ಫಂಡ್ನ ಲಾಂಚ್ ಮಾಡಿದ್ದಾವೆ. ಅವರ ವೆಬ್ಸೈಟ್ಗಳಿಗೆ ವಿಸಿಟ್ ಮಾಡೋದ್ರ ಮುಖಾಂತರ, ಮತ್ತು ಅವರ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ ಅವ್ರ ಏನು ರಿಕ್ವೈರ್ ಏನು ಅಂತ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಬಿಡೋದ್ರ ಮುಖಾಂತರ ನೀವು ಮೊಬೈಲಲ್ಲಿ ಸಹ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಅಥವಾ ಅದ್ರ ಜೊತೆ ಬ್ಯಾಂಕ್ಗಳಿಗೆ ಅಥವಾ ಈ ಸ್ಟಾಕ್ ಬ್ರೋಕ್ರಿಂಗ್ ಆಫೀಸ್ಗಳಿಗೆ, ಏಜೆನ್ಸಿಗಳಿಗೆ ಮೀಟ್ ಮಾಡಿ ಅವ್ರ ಮುಖಾಂತರ ಕೂಡ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಬೆಸ್ಟ್ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡೋದು ಹೇಗೆ? ನೀವು ಇನ್ವೆಸ್ಟ್ ಮಾಡೋದು ಮುಂಚೆ
ಬರೀ ಯಾವುದೋ ಒಂದು AMC ನ ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿನ ಸೆಲೆಕ್ಟ್ ಮಾಡೋದು ಒಂದೇ ಮುಖ್ಯ ಅಲ್ಲ. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿನಲ್ಲಿ ಮ್ಯಾನೇಜರ್ ಯಾರು, ಆ ರಿಸರ್ಚ್ ಟೀಮ್ ಹೇಗಿದೆ, ಆ ಲಾಸ್ಟ್ ಒಂದು 5 ಇಯರ್ಸಲ್ಲಿ ಅವರ ಫಂಡ್ಗಳು ಯಾವ ರೀತಿ ರಿಟರ್ನ್ ಕೊಟ್ಟಿದೆ, ಅವ್ರು ಇನ್ವೆಸ್ಟ್ ಮಾಡಿರೋ ಕಂಪ್ನಿಗಳೇನು, ಇದನ್ನೆಲ್ಲ ಒಂದು ಸತಿ ಅನಲೈಸ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಯಾವುದು ಅಸೆಟ್ ಇದು ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಕೋರ್ಸಿದ್ರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಈಸಿ, ಇನ್ವೆಸ್ಟ್ ಮಾಡಿದ್ರೆ ಸಾಕು ನಮಗೆ ಲಾಭ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋದಲ್ಲ. ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನೀವು ಆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಅವ್ರು ಇನ್ವೆಸ್ಟ್ ಮಾಡ್ತಿರೋ ಕಂಪ್ನಿಗಳ ಬಗ್ಗೆ ರಿಸರ್ಚ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಲಾಸ್ ಆದರೆ ಅವ್ರಿಗೆ ಮಾತ್ರ ಲಾಸ್ ಆಗೋಲ್ಲ, ನಿಮಗೆ ಲಾಸ್ ಆಗೋದು. ಇದು ಫಿಕ್ಸೆಡ್ ಡೆಪಾಸಿಟ್ ಥರ, RD ಅಕೌಂಟ್ ಥರ, ಒಂದು ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಬರೋಲ್ಲ ನಿಮಗೆ. ಆ ಕಂಪ್ನಿಗಳಿಗೆ ಏನು ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿಗಳು, ಅವ್ರು ಇನ್ವೆಸ್ಟ್ ಮಾಡೋಂಥ ಕಂಪ್ನಿಗಳು ಲಾಭ ಮಾಡಿದ್ರೆ ಅವ್ರಿಗೆ ಲಾಭ, ಆ AMCಗಳಿಗೆ ಲಾಭ ಆದರೆ ನಿಮಗೆ ಲಾಭ, ಅವ್ರು ಲಾಸ್ ಆದರೆ ನಿಮಗೂ ಸಹ ಲಾಸ್ ಆಗುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆ ಕಂಪ್ನಿಗಳು ಯಾವ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೋ ಆ ಫಂಡ್ ಮ್ಯಾನೇಜಿಂಗ್ ಕಂಪ್ನಿಗಳ ವೆಬ್ಸೈಟ್ ವಿಸಿಟ್ ಮಾಡಿ ಆ ಫಂಡ್ ನೀವು ಇನ್ವೆಸ್ಟ್ ಮಾಡೋಂಥ ಫಂಡ್ನ ಸೆಲೆಕ್ಟ್ ಮಾಡೋದಕ್ಕೆ ಕ್ಲಿಕ್ ಮಾಡಿ ಅದರ ಡೀಟೇಲ್ಸ್ ಸ್ಟಡಿ ಮಾಡಿ ಅದರ ಮುಖಾಂತರ ಇನ್ವೆಸ್ಟ್ ಮಾಡೋದು ಭಾಳ ಮುಖ್ಯ. ಮತ್ತು ಈ ಮ್ಯೂಚುವಲ್ ಫಂಡ್ನಲ್ಲಿ SIP ಮತ್ತು ಲಂಪ್ಸಮ್ ಅಂದರೆ ಏನು ಅನ್ನೋದು. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಅಂತ. ಅಂದರೆ ಒಂದೇ ಸತಿ ಲಂಪ್ಸಮ್ ಆಗಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ನೀ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲರಿಗೂ ಶಕ್ತಿ ಇರೋಲ್ಲ. ಅಂಥವ್ರಿಗೋಸ್ಕರನೇ ಈ SIPಗಳನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ನೀವು ಮಂತ್ಲಿ ಇಷ್ಟು ಅಂತ ಅಮೌಂಟ್ನ ಕಟ್ತಾ ಹೋಗೋದು. 100 ರುಪೀಸ್ ಅಂತ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಷ್ಟು ವರ್ಷನ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ, ಹಲವಾರು ಥರದ ಫಂಡ್ಗಳಿದೆ. ಆ ಫಂಡಲ್ಲಿ ನಿಮಗೆ ಮ್ಯಾಚ್ ಆಗುವಂಥ ನಿಮ್ಮ ಫೈನಾನ್ಷಿಯಲ್ ಇದು ಸ್ಟೇಟಸ್ಗೆ ಮ್ಯಾಚ್ ಆಗುವಂಥ ಫಂಡ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗೋದಕ್ಕೆ SIP ಅಂತ ಕರೀತಾರೆ. ಮತ್ತು ಈ ಲಂಪ್ಸಮ್ ಅಂದರೆ ಹೆಸರು ಹೇಳಿದಾಗೆ ಒಂದಿಷ್ಟು ಅಮೌಂಟನ್ನು ಒಂದೇ ಸತಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮು ಅಥವಾ ನೀವು ನಿಮ್ಗೆ ಯಾವಾಗ ಬೇಕೋ ಅಲ್ಲಿವರೆಗೂ ಕಂಟಿನ್ಯೂಯಸ್ ಆಗಿ ಆ ಫಂಡಲ್ಲೇ ಬಿಡೋದು. ಅದು ಬಿಡೋದಕ್ಕೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಈ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಟೈಪ್ ಇದೆ ಅಂತ, ಮ್ಯೂಚುವಲ್ ಫಂಡಲ್ಲಿ ಹಲವಾರು ಟೈಪ್ ಇದೆ. ಅದರಲ್ಲಿ ನಾನು ನಿಮ್ಗೆ ಇವತ್ತು ಬರೀ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಮತ್ತು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂದ್ರೇನು ಮತ್ತು ಅದರ ಡಿಫ್ರೆನ್ಸ್ ಮಾತ್ರ ಹೇಳ್ತೀನಿ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂದರೆ ನೀವೇ AMCಗಳ ಫಂಡ್ಗಳಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದು. ಮತ್ತು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂದರೆ ನೀವು ಬ್ರೋಕರ್ ಮುಖಾಂತರ ಈ LIC ಪಾಲಿಸಿ ಮಾಡಿಸೋದಕ್ಕೆ ಏಜೆಂಟ್ ಮುಖಾಂತರ ಮಾಡಿಸ್ತಾರಲ್ಲ, ಅದಕ್ಕೆ ಆ ಥರ ಈ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಬ್ರೋಕರ್ಗಳ ಮುಖಾಂತರ ಅವ್ರು ನಿಮ್ಗೆ ಏನು ಎಜುಕೇಟ್ ಮಾಡ್ತಾರೆ, ಯಾವ ಪ್ರಾಡಕ್ಟ್ ತಂದಿರ್ತಾರೆ, ಯಾವ ಮ್ಯೂಚುವಲ್ ಫಂಡ್ ಸಜೆಸ್ಟ್ ಮಾಡ್ತಾರೋ ಆ ಮ್ಯೂಚುವಲ್ ಫಂಡ್ಗೆ ಅವ್ರ ಮುಖಾಂತರ ಇನ್ವೆಸ್ಟ್ ಮಾಡೋದಕ್ಕೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಈ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಸಿಗೋ ಅಷ್ಟು ಲಾಭ ಸಿಗೋಲ್ಲ. ಅಂದರೆ ಯಾಕಂದರೆ ಈ ಬ್ರೋಕರ್ ಮುಖಾಂತರ ಹೋಗಿರ್ತಾರಲ್ಲ, ನೀವು ಇನ್ವೆಸ್ಟ್ ಮಾಡೋ ಫಂಡ್ಗಳಲ್ಲಿ ನಿಮ್ಗಾಗೋ ಲಾಭದಲ್ಲಿ 1% 1.5% ಅಷ್ಟು ಕಮಿಷನ್ ಅವ್ರಿಗೂ ಸಹ ಹೋಗುತ್ತೆ. ಈ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಆ ಕಮಿಷನ್ನು ಇರೋದಿಲ್ಲ. ಆಲ್ಮೋಸ್ಟ್ AMCಗಳು ಅವರ ಸರ್ವಿಸ್ ಚಾರ್ಜಸ್ನ ನಿಮ್ಮಲ್ಲೇ ಹಾಕಿ ಹಾಕ್ತಾರೆ, ಆದರೆ ಈ ಕಮಿಷನ್ ಚಾರ್ಜಸ್ ಇರೋದಿಲ್ಲ. ಈ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಮ್ಯೂಚುವಲ್ ಫಂಡಲ್ಲಿ ಈಕ್ವಿಟಿ ಫಂಡ್ ಅಂದ್ರೇನು, ಬ್ಯಾಲೆನ್ಸ್ಡ್ ಫಂಡ್ ಅಂದ್ರೇನು, ಮತ್ತು ಡೆಬ್ಟ್ ಫಂಡ್ ಅಂದ್ರೇನು, ಈ ಬ್ಲೂ ಚಿಪ್ ಫಂಡ್ಸ್ ಅಂದ್ರೇನು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನಮ್ಮ ವಿಡಿಯೋನ ಸದಾ ನೋಡೋದಕ್ಕೋಸ್ಕರ ಅಂದರೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಮತ್ತು ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಂಡು ರೆಗ್ಯುಲರಾಗಿ ನಮ್ಮ ವಿಡಿಯೋಸನ್ನು ನೋಟಿಫಿಕೇಷನ್ನ ನಿಮ್ಮ ಮೊಬೈಲ್ನಲ್ಲಿ ಕ್ಷಣಾರ್ಧದಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.